ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದ್ದಂತಹ ಬೆನ್ನಲ್ಲಿ ಮಂತ್ರಿಗಿರಿಗೆ ಶಾಸಕರ ಟವೆಲ್ ಹಾಕುವಂತಹ ಕ್ರಿಯೆ ಮುಂದುವರೆದಿದೆ. ನೂರಕ್ಕೆ ನೂರರಷ್ಟು ನಾನು ಈ ಬಾರಿ ಮಂತ್ರಿ ಆಗ್ತೀನಿ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗಂಗಾವತಿ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ. ನೂರಕ್ಕೆ ನೂರರಷ್ಟು ಮಂತ್ರಿ ಆಗ್ತೀನಿ, ಈ ಬಾರಿ ನನಗೂ ಮಂತ್ರಿಗಿರಿ ಸಿಕ್ಕುತ್ತೆ, ನನಗೂ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುನವಳ್ಳಿ. ಎರಡನೇ ದಿವಸದಲ್ಲಿ ಸಚಿವ ಸಂಪುಟ ಆಗ್ತದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಈಗಾಗಲೇ ಮನವಿ ಮಾಡಿದ್ದೀನಿ. ನಾನು ಸಹಿತ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಬಾರಿ ಶಾಸಕನಾಗಿರೋದ್ರಿಂದ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಮಾಡಿದ್ದೀನಿ. ಆದ ಕಾರಣ ನನಗೆ ಭರವಸೆ ಇದೆ, ಈ ಕೊಪ್ಪಳ ಜಿಲ್ಲೆ ವಿಷಯ ಬಂದಾಗ ಗಂಗಾವತಿಯ ಶಾಸಕರಿಗೆ ಪರಣ್ಣ ಮುನವಳ್ಳಿ ಅವರಿಗೆ ಶಾಸಕರ ಸ್ಥಾನವನ್ನು ಇದು ಮಂತ್ರಿ ಸ್ಥಾನವನ್ನು ನೀಡುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನೂರಕ್ಕೆ ನೂರರಷ್ಟು ನಾನು ಸಹಿತ ಮಂತ್ರಿ ಆಗುವಂಥ ಒಂದು ಯೋಗ ಕೂಡಿ ಬರ್ಬೋದು ಅನ್ನುವಂಥ ಭರವಸೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಪ್ಪಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಿತ ಆದಷ್ಟು ಬೇಗನೆ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ, ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಸಹಿತ ಕೊಪ್ಪಳ ಜಿಲ್ಲೆಗೆ ಅದರಲ್ಲೂ ಗಂಗಾವತಿಗೆ ಒಂದು ಅವಕಾಶವನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಸಹಿತ ನೀಡಿದ್ದಾರೆ. ಆದ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.